ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇದು ಮಂಗಳವಾರ ಅವ್ರು ಕೆಲಸ ಮಾಡಿ ಹೋದ್ಮೇಲೆ ಮಳೆ ಬರುತ್ತೆ ಅಂತ ಬುಧವಾರದಿಂದ ಮತ್ತೆ ತಿರ್ಗಾ ಸೋಮವಾರ ಬರ್ತೀನಿ ಹೇಳ್ಬಿಟ್ಟು ಹೊಟ್ಟೋದ್ರು ನಾನು ಅದಕ್ಕೆ ತಿರ್ಗಾ ಬುಧವಾರ ಮೇಲೆ ಬಂದು ಇವತ್ತೇನಾರು ಗಿಡಗಳು ಅಲ್ಲೊಂದು ಇಲ್ಲೊಂದು ಇರವಲ್ಲ ಒಂದೇ ಕಡೆ ಇಟ್ಗಳನ್ನ ಒಂದೇ ಥರದ್ದು ಅಂದರೆ ಮೇಯ್ನು ಇಂಪಾರ್ಟೆಂಟ್ ಆಗಿರೋದು ಬೆಂಡೆ ಗಿಡ ಬದನೆ ಗಿಡ ಅವೆರಡೇ ಅಲ್ವ ತರಕಾರಿ ಗಿಡ ಅಲ್ಲೊಂದು ಇಲ್ಲೊಂದು ಇದ್ರೆ ಕಾಯಿ ಮಿಸ್ ಆಗುತ್ತೆ ಅಂತ ಅವು ಇವತ್ತು ಯಾವಾಗುತ್ತೋ ಅವ್ನು ಮಾಡೋಣ ಅಂತ ಆಮೇಲೆ ಏನೇನು ಕೆಲಸ ಇರುತ್ತೆ ಒಂದು ದಾಸವಾಳ ಆಗಲಿ ಅಥವಾ ಬೇರೆ ಗಿಡಗಳು ಅಲ್ಲೊಂದು ಇಲ್ಲೊಂದು ಇದ್ದರೆ ಒಂದೇ ಕಡೆ ಇಟ್ಕೊಳ್ಳೋಣ ಅಂತ ಬಂದಿದ್ದೀವಿ ಎಲ್ಲ ಕಡೆ ನೋಡ್ಕೊಂಡು ಬರ್ತಾ ಇದ್ದೀನಿ ಗಿಡಗಳು ಬಂದು ಹಂಗೆ ನಿಮಗೂ ಗಾರ್ಡನ್ ನೋಡಿಸ್ತಾ ಇದ್ದೀನಿ ನೋಡಿಸ್ಕೊಂಡು ಅದು ಲಾಸ್ಟಲ್ಲಿ ನಾನು ಏನೇನು ಗಿಡ ಮಾಡಿದೆ ಎಲ್ಲ ತೋರಿಸ್ತೀನಿ ಆಮೇಲೆ ಇನ್ನೂ ಒಂದು ಬೀಜ್ದು ಕಿಚನ್ ವೇಸ್ಟ್ ಹಾಕಿರೋದ್ರಲ್ಲಿ ಬೀಜದಿಂದ ಬಂದಿರೋ ಹಣ್ಣಿನ ಗಿಡ ಇದ್ದಾವೆ ಅವ್ನು ಹೆಂಗೆ ತೆಗೆದು ನಾವು ಸಪ್ರೇಟ್ ಮಾಡ್ಕೊಂಡು ನಾವು ಅವ್ನ ಗಿಡ ಬೆಳೆಸ್ಕೊಬೋದು ಅಂತ ತೋರಿಸ್ತೀನಿ ಯಾಕೆಂದರೆ ಬೀಜದಿಂದ ಹಣ್ಣಿನ ಗಿಡ ಬೆಳೆಸೋದು ಹೆಂಗೆ ಅಂತ ಕೇಳಿದ್ರು ಅದು ಕೊನೆಯಲ್ಲಿ ಇದೆ ತೋರಿಸ್ತೀನಿ ನಿಮಗೆ ಇಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದರೆ ಗೊತ್ತಾಗುತ್ತೆ ಇದು ಗ್ರಾಫ್ಟೆಡ್ ಗಿಡ ನೋಡಿ ತಂದ ತಕ್ಷಣ ಹಣ್ಣು ಬಿಡುತ್ತೆ ಬೀಜದಿಂದ ಬಂದಿರೋದು ಐದು ವರ್ಷಕ್ಕೆ ಬಿಡುತ್ತೆ ನನ್ನ ಹತ್ರ ಬೀಜದಿಂದ ಬಂದಿರೋ ಗಿಡನೂ ಒಂದು ಈ ಸರಿ ಹಣ್ಣು ಬಿಟ್ಟಿತ್ತು ತೋರಿಸಿದ್ದೀನಿ ನಿಮಗೆ ಅಲ್ಲಿ ನ ಅದು ಯಾವುದೇ ಆಗಲಿ ಬೀಜದಿಂದ ಏನೇನು ಹಣ್ಣಿನ ಗಿಡ ಬೆಳೆಸ್ಬೋದು ಅಂದರೆ ಎಲ್ಲ ಹಣ್ಣಿನ ಗಿಡನೂ ಬೀಜದಿಂದ ಬೆಳೆಸ್ಬೋದು ನೇರಳೆ ಹಣ್ಣು ನಿಂಬೆ ಹಣ್ಣು ಎರಳಿಕಾಯಿ ಆಮೇಲೆ ಇದು ದಾಳಿಂಬೆ ಇದು ಇದು ಬಟರ್ ಫ್ರೂಟ್ ಕೂಡ ಬೀಜದಿಂದ ಬೆಳೆಸ್ಬೋದು ಆದರೆ ದೊಡ್ಡ ದೊಡ್ಡ ಪಾಟಲ್ಲಿ ಬೆಳೆಸೋಕೆ ಕಷ್ಟ ಕ್ರಾಫ್ಟ್ ಮಾಡ್ಕೊಂಡು ಬೆಳೆಸ್ಕೋಬೋದು ನೋಡಿಸ್ತೀನಿ ನಿಮಗೆ ನನ್ನ ಹತ್ರ ಇರೋದು ಇವಾಗ ಬಂದಿರೋದು ಆರೆಂಜ್ ಇದೆ ಆಮೇಲೆ ಇದು ಎರಳಿಕಾಯಿ ಗಿಡ ಇದೆ ದ ಇದು ದ ಇದು ಸಬ ಚೇಪೆಕಾಯಿ ಗಿಡ ಇಷ್ಟಿದೆ ಬೀಜದಿಂದ ಬಂದಿರೋದು ಚೇಪೆಕಾಯಿ ಗಿಡ ನಾನು ಕಿಚನ್ ವೇಸ್ಟಲ್ಲಿ ಹಣ್ಣಾಗಲಿ ಅಥವಾ ಸೀತಾಫಲನೂ ಬೀಜ ಬೀಜದಿಂದ ಬೆಳೆಸ್ಕೋಬೋದು ಒಟ್ಟು ಬೀಜದಿಂದ ಸುಮಾರು ಗಿಡಗಳು ಬೆಳೆಸ್ಕೋಬೋದು ಅಂದರೆ ಹಣ್ಣು ಬರೋಕ್ಕೆ ಐದು ವರ್ಷ ಕಾಯ್ಬೇಕಷ್ಟೇ ಅದು ಲಾಸ್ಟಲ್ಲಿ ತೋರಿಸ್ತೀನಿ ಯಾಕೆಂದರೆ ಅವು ಸಸಿ ಬಂದಿದ್ದಾವೆ ಅದರಿಂದ ನಾನು ಅದ್ರ ಬಗ್ಗೆಯೂ ನಿಮಗೆ ತಿಳಿಸ್ಬಿಡೋಣ ಅಂತ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಅದು ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಇಲ್ಲೆಲ್ಲ ನಾನು ಏನೇನಿದ್ದಾವಂತ ತೋರಿಸ್ತೀನಿ ಆಮೇಲೆ ಇಲ್ಲೆಲ್ಲ ಖಾಲಿ ಇದ್ರೂ ನಾನು ಏನು ಜೋಡ್ಸೋಕ್ಕೋಗಿಲ್ಲ ಯಾಕೆಂದ್ರೆ ಇಲ್ಲಿ ಇನ್ನೂ ಒಂದೆರಡು ಕೆಲಸ ಇದೆ ಸಿಮೆಂಟಿಂದು ಅಂತೇಳಿದ್ದಾರೆ ಅದಕ್ಕೆ ನಾವು ಜೋಡಿಸೋದು ಅವ್ರು ತೆಗಿಯೋದು ಬೇಡ ಅಂತೇಳ್ಬಿಟ್ಟು ಅಲ್ಲೇನೂ ಮುಟ್ಟಕ್ಕೆ ಹೋಗಿಲ್ಲ ಇರೋದು ಗಿಡ ಪಾಟ್ಗಳು ಅಲ್ಲಿ ಇಲ್ಲಿ ಅಡ್ಡ ದಿಡ್ಡಿಯಾಗಿ ಇಟ್ಟಿರೋ ಮಾತ್ರ ಲೈನ್ ಮಾಡಿ ಜೋಡಿಸಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಮತ್ತೆ ಬೇರೆ ಗಿಡಗಳು ತಂದು ಅಲ್ಲಿ ಜೋಡಿಸಿಲ್ಲ ಇಲ್ಲೇ ಅಷ್ಟೇ ನಾನು ಅರಿಶಿನ ಅಲ್ಲ ಒಂದೇ ಕಡೆ ಇಟ್ಕೊಂಡಿದ್ದೀನಿ ಎರಡು ಪಾಟು ಫಸ್ಟ್ ಓಪನ್ ಆಗೇದು ಅವು ಚೆನ್ನಾಗಿ ಬಂದಿದ್ದಾವೆ ಇವೆರಡರಲ್ಲಿ ಚಿಕ್ಕ ಚಿಕ್ಕ ಪಾಟು ಕಲ್ಲು ಎಲ್ಲ ಇಟ್ಬಿಟ್ಟಿದ್ರು ಅದರಿಂದ ಅದರಲ್ಲಿ ಗೆಡ್ಡೆಗಳು ಸರಿಯಾಗಿ ಮೊಳಕ್ಕೆ ಬಂದಿಲ್ಲ ಒಂದು ಕಡೆ ಬಂದಿದೆ ಇನ್ನೊಂದು ಕಡೆ ಬಂದೇ ಇಲ್ಲ ಇಲ್ಲಿ ನನಗೆ ರೋಜಾ ಗಿಡ ದ ಸಾವಂತಿಗೆ ಮೈನ್ ಇಲ್ಲೇ ಇತ್ತು ನಾನು ರೀಪಟ್ ಮಾಡ್ಕೋವಾಗ ಅಲ್ಲಲ್ಲೇ ತೆಗೆದು ಅಲ್ಲೇ ಮಾಡ್ತಿದ್ದೆ ಇವಾಗ ಅಲ್ಲಿ ಮಾಡೋಕ್ಕೆ ಇಲ್ಲ ಅಲ್ಲಿ ಅಲ್ಲಿ ಮರದ ದಿಮ್ಮೆಗಳು ಹಾಕಿದಾರಲ್ವ ಅದೆಲ್ಲ ತೆಗಿಯವರೆಗೂ ನಂಗೆ ಕೆಲಸ ಆಗೋಲ್ಲ ಕೆಲಸ ಆಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಇಷ್ಟೊತ್ತಿಗೆ ಸಾವಂತಿಗೆ ಗಿಡ ರಿಪೋರ್ಟ್ ಮಾಡ್ಕೋಬೇಕು ಹಳೆವೆಲ್ಲ ತೆಗೆದು ಹೊಸ ಸಸಿಗಳು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಹೂವು ಬರುತ್ತೆ ಜಾಸ್ತಿ ಬೇ ಬೇಡ ಅಂದಿರೋ ಜಾಸ್ತಿ ಇರೋ ಕೂಡ ಬೇರೆಯವ್ರಿಗೆ ಕೊಡ್ಬೋದು ಆ ಥರ ಮಾಡ್ಬೋದಾಗಿತ್ತು ಈ ಸರಿ ಮಾಡೋಕ್ಕಾಗಿಲ್ಲ ನೀವು ಯಾರನ್ನ ದಾ ಇಪ್ಪತ್ತು ಇನ್ನೂ ಸಾಮಂತಿಗೆ ಗಿಡ ರೀಪಟ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಹಳೇದೆಲ್ಲ ತೆಗೆದು ಹೊಸ ಸಸಿಗಳು ಬಂದಿದ್ದರೆ ರಾಟಿ ಮಾಡ್ಕೊಳ್ಳಿ ಕಟಿಂಗ್ ಇಟ್ಕೊಬೋದು ಎಲ್ಲ ಮಾಡ್ಕೋಬೋದು ಇವಾಗ ಅದನ್ನು ಮಾಡ್ಕೊಬೋದು ಇದು ಕಾಕಡ ಹೂವು ನೋಡಿ ಕಾಕಡ ಹೂವು ಕಾಕಡ ಹೂವು ಇದರಲ್ಲಿ ಒಳ್ಳೆಯ ಇದು ಸ್ಟಾರ್ ಥರ ಕಾಣಿಸ್ತವೆ ಇದು ಯೆಲ್ಲೋ ಕಲರು ಡಬಲ್ ಪೆಟಲ್ಲು ದಾಸವಾಳ ತುಂಬ ದಿನ ಮೇಲೆ ಇವಾಗ ಫಸ್ಟು ಏನು ಹುಳ ಇಲ್ಲದೇ ಹೆಲ್ದಿಯಾಗಿ ಎಲ್ದಿಯಾಗಿ ಹೂವು ಅರಳಿರೋದು ಇದೆ ಫಸ್ಟು ಇನ್ನೊಂದು ಇದೆ ಅದು ಇನ್ನೊಂದು ಚೆನ್ನಾಗಿದೆ ಮಗ್ಗು ಅದನ್ನು ಅರಳ್ಬೋದು ಇದು ಫಸ್ಟು ತುಂಬ ಬಿಟ್ಟಿರೋದು ನೋಡಿ ಖುಷಿ ಆಯ್ತು ತುಂಬ ದಿನಗಳಾಗಿತ್ತು ಅದು ಗಿಡದಲ್ಲಿ ಎಲೆಗಳು ಕಮ್ಮಿ ಇದೆ ಇವತ್ತೊಂದು ಮೊಗ್ಗು ಬಿಟ್ಟಿತ್ತು ಹೂವು ಬಿಟ್ಟಿರೋದು ನೋಡಿ ತುಂಬ ಖುಷಿ ಆಯಿತು ಇದು ದಾಸವಾಳ ನೋಡಿ ತುಂಬ ಹುಳ ಬಂದಿತ್ತು ಫ್ರೋನ್ ಮಾಡ್ಕೊಂಡು ಹೇಳಿದ್ನಲ್ಲ ಒಂದು ಸರಿ ಅರಶಿನ ಒಂದು ಸರಿ ಬೂದಿ ಒಂದು ಸರಿ ನನ್ನ ಲವಂಗ ಅದು ಅರಶಿನ ಆಮೇಲೆ ಇನ್ನೊಂದು ಹಾಕಿ ನಾನು ಫಂಗಸ್ ಸೈಡ್ಗೆ ಮಾಡ್ಕೊಂಡಿದ್ದೆ ಅದು ಎಲ್ಲ ಹಾಕಿದ್ಮೇಲೆ ಇವಾಗ ಸ್ವಲ್ಪ ಇದಾಗಿದೆ ಇದಕ್ಕೆ ಮಿಲಿ ಬಗ್ಗೆ ಬಂದಿತ್ತಲ್ವ ದಾಸವಾಳ ಪಿಂಕು ಇದ್ರ ಇದು ಅದು ಎರಡು ಒಟ್ಟಿಗೆ ಮಾಡಿದ್ದು ಆದ್ರೂ ಇನ್ನು ಅದೆಲ್ಲೂ ಹುಳ ಕಾಣಿಸ್ತಾ ಇಲ್ಲ ಆದರೆ ಮಗ್ಗು ಸರಿಯಾಗಿ ಇಲ್ಲ ಅದಕ್ಕೆ ಇನ್ನೊಂದು ಸರಿ ಏನಾದರೂ ಸ್ಪ್ರೇ ಮಾಡಬೇಕು ನಿಮ್ಮ ಇಲ್ಲೋ ಅಥವಾ ಏನಾದರೂ ಸ್ಪ್ರೇ ಮಾಡಬೇಕು ಇನ್ನೊಂದು ಸರಿ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡಬೇಕು ತುಂಬ ದಿನ ಆಗಿದೆ ಏನು ಸ್ಪ್ರೇ ಮಾಡಿದೆ ಅದು ಅಲ್ಲದೆ ಎಲ್ಲ ಒಟ್ಟೊಟ್ಟಿಗೆ ಲೈನ್ ಲೈನ್ ಇರೋದ್ರಿಂದ ಬೇಗನೆ ಹುಳಗಳು ಅಟ್ಯಾಕ್ ಆಗ್ಬೋದು ಇನ್ಮೇಲೆ ಅದಕ್ಕೆ ನಾನು ಸಾಯಂಕಾಲದತ್ತೂ ಜಾಸ್ತಿ ಹೋಗ್ತಾ ಇಲ್ಲ ಅಲ್ಲಿ ಏನು ಕೆಲಸ ಇರಲ್ವಲ್ಲ ಅಂತ ಅದರಿಂದ ಸಾಯಂಕಾಲದತ್ತು ಹುಳ ಜಾಸ್ತಿನೂ ಇರ್ಬೋದು ಅದಕ್ಕೆ ನೋಡೋಣ ಏನಾರು ಮಾಡಿಬಿಟ್ಟು ಮಾಡಬೇಕು ಅದನ್ನು ದಾಸವಾಳ ಅಂತೂ ತುಂಬ ಹತ್ತತ್ರ ಇದ್ದಾವೆ ಅವನ್ನೆಲ್ಲ ಇವತ್ತು ಸ್ವಲ್ಪ ಸ ಒಟ್ಟೊಟ್ಟಿಗೆ ಜೋಡಿಸಿ ಮಧ್ಯೆ ಓಡಾಡೋಂಗೆ ನೀರು ಹಾಕಂಗೆ ಮಾಡ್ಕೊಂಡಿದ್ದೀನಿ ಪಿಲ್ಲರಿಂದ ಈ ಕಡೆ ಅರ್ಧ ಆ ಕಡೆಯಿಂದ ಅರ್ಧ ಹಂಗೆ ಬಂದು ಹಾಕಂಗಿದೀನಿ ಹಿಂಗೆ ನೋಡ್ತಾ ನೋಡ್ತಾ ಈ ಥರ ಯಾವಾಗಾರು ಬದನೆಕಾಯಿ ಗ್ರೀನ್ ಅದು ಬೇಗ ಕಾಣಿಸೋದೇ ಇಲ್ಲ ಕಂಡಾಗ ಹಾರ್ವೆಸ್ಟ್ ಮಾಡಿಬಿಡ್ತೀನಿ ಇದು ಬಸವನ್ ಪಾದ ಅಂತೀವಿ ಹಿಂದಿಲಿ ಸದಾಬಹಾರ್ ಅಂತಾರೆ ಇದು ವೈಟ್ ಇತ್ತು ಅದೆಷ್ಟು ಗದೇ ಬಂದಿತ್ತು ಅದರಲ್ಲಿ ಬಂದಿರೋ ಸಸಿ ಒಂದು ತೆಗೆದು ಸಪ್ರೇಟ್ ಇಟ್ಟಿದ್ದೆ ಅದು ಹಳೆ ಗಿಡ ಆಯಿತು ಅಂತ ಅದರಲ್ಲಿ ಪಿಂಕ್ ಹೂವು ಬಿಟ್ಟಿತ್ತು ನೋಡಿ ತುಂಬ ಖುಷಿ ಆಯಿತು ಯಾಕೆಂದರೆ ವೈಟ್ ಬೀಜ ಬಂದು ಸಸಿ ಬಂದಿರೋದ್ರಲ್ಲಿ ಪಿಂಕ್ ಹೂವು ಬಂದಿದ್ದು ನಂಗೆ ನೋಡಿ ಖುಷಿಯಾಯಿತು ಈ ಥರ ಪಾಲ್ನೇಷನ್ನು ಸಪ್ರೇಟ್ ಏನಾದ್ರು ಆಗಿರ್ಬೋದು ಅದರಿಂದ ಬಂದಿರೋದೆ ಅನಿಸುತ್ತೆ ಇವಾಗ ನಾನು ಅದನ್ನು ದೊಡ್ಡ ಪಾಟಿಗೆ ರಿಪಾಟ್ ಮಾಡ್ಕೊಂಡ್ರೆ ಎರಡು ಥರ ಅದು ಬಸವನ್ ಪಾದುವ ಸಿಕ್ಕಂಗಿರುತ್ತೆ ಪಿಂಕು ವೈಟು ನೋಡಿ ಈ ಥರ ಇದು ನಾರ್ಮಲ್ಲೇ ನಾಟಿದೆ ಆದರೆ ಇದು ಇರಲಿಲ್ಲ ಬರೀ ವೈಟೇ ಇದ್ದಿದ್ದು ಇಷ್ಟು ದಿನ ನೀವು ಹಳೆ ವಿಡಿಯೋ ನೋಡಿದವ್ರಿಗೆಲ್ಲ ಗೊತ್ತಿರುತ್ತೆ ವೈಟ್ ಬಿಟ್ಟು ನನ್ನ ಹತ್ರ ಬೇರೆ ಯಾವೂ ಇರಲಿಲ್ಲ ಅದು ಇವಾಗ ಅದು ಪಿಂಕ್ ಬಂದಿದೆ ನೋಡಿ ಖುಷಿಯಾಯಿತು ಅದರಲ್ಲಿ ಹೈಬ್ರಿಡ್ ಎಲ್ಲ ತುಂಬ ಅದು ಒಳ್ಳೊಳ್ಳೆ ಕಲರ್ ಇದ್ದಾವೆ ಅವಂತೂ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಇದು ಮನಿ ಪ್ಲ್ಯಾಂಟು ತುಂಬ ಚಿಕ್ಕದರಲ್ಲೇ ಕಡ್ಡಿ ಕಟ್ಟಿ ಇಟ್ಬಿಟ್ಟು ಎಲ್ಲ ಸುತ್ತಿಬಿಟ್ಟಿತ್ತಲ್ಲೇ ಇವತ್ತು ಒಂದು ದೊಡ್ಡ ಕೋಲಿಗೆ ತೆಂಗಿನಾರು ದಾರ ಸುತ್ತಿಬಿಟ್ಟು ಅದನ್ನು ಬಿಡಿಸ್ಬಿಟ್ಟು ಇಷ್ಟುದ್ದ ಆಗಿದೆ ಅದು ಅಷ್ಟುದ್ದಕ್ಕೂ ನೀಟಾಗಿ ಸುತ್ತಿ ಇಟ್ಟಿದ್ದೀನಿ ಇದು ಬಸಳೆ ಸೊಪ್ಪು ಗ್ರೀನು ಕೆಳಗಡೆ ಎಲೆ ಒಂದು ನಾಲ್ಕು ಹುಳ ಬಂದಿತ್ತು ದೊಡ್ಡ ದೊಡ್ಡದು ಅದನ್ನೆಲ್ಲ ಮೇಲೆ ಇವಾಗೆಲ್ಲ ಹೆಲ್ದಿಯಾಗಿ ಬರ್ತಾ ಇದೆ ಚೆನ್ನಾಗಿದೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಒಂದು ಎರಡು ಎಲೆಗೆ ಏನಾದರೂ ನಮಗೆ ಆ ಥರ ಡಿಫ್ರೆನ್ಸ್ ಗೊತ್ತಾದರೆ ಆ ಎಲೆ ತೆಗೆದುಬಿಟ್ರೆ ನೆಕ್ಸ್ಟ್ ಅದು ಸ್ಪ್ರೆಡ್ ಆಗಲ್ಲ ಅಂತ ನೋಡಿ ಇವಾಗ ನಾನು ಅದನ್ನು ಹಂಗೆ ಬಿಟ್ಟಿದ್ದರೆ ಈ ಎಲೆನೂ ಚೆನ್ನಾಗಿ ಬರ್ತಿರ್ಲಿಲ್ಲ ಅವಾಗ ಅವ ಎಲೆ ತೆಗೆದಿರೋದ್ರಿಂದ ಇವಾಗ ತುಂಬ ಚೆನ್ನಾಗಿದ್ದಾವೆ ಈ ದೊಡ್ಡ ದೊಡ್ಡ ಎಲೆ ಹಾರ್ವೆಸ್ಟ್ ಮಾಡ್ಕೊಂಡು ನಾವು ಸಾರು ಅಥವಾ ಬಜ್ಜಿ ಎಲ್ಲ ಮಾಡ್ಕೋಬೋದು ಇವಾಗ ನಾನು ಇದು ಅರ್ಶನ ಮತ್ತೆ ಚಿಗರ್ ಬರ್ತಾಯಿದೆ ನೋಡಿ ಇವೆರಡರಲ್ಲಿ ನಿಮಗೆ ಗೊತ್ತಾಗುತ್ತೆ ಇಟ್ಟಿರೋ ಚಿಗರ್ ಬರ್ತಾಯಿದೆ ಇದರಲ್ಲಿ ಪಾಪ ಅದು ಪಾಟ್ಗಳೆಲ್ಲ ಇರೋದ್ರಿಂದ ಇವಾಗ ಒಂದೊಂದು ಕಡೆ ಮೊಳಕೆ ಕಾಣಿಸ್ತಾ ಇದೆ ಆಮೇಲೆ ಇಲ್ಲಿ ನಾನು ಎಲ್ಲೋ ಕಲರ್ ದಾಸವಾಳ ಆಮೇಲೆ ಇನ್ನೊಂಚೂರು ಕಟಿಂಗ್ ಇಟ್ಟಿರೋದು ಕೆಳಗಡೆ ಅದು ಆಮೇಲೆ ಆ ಸೈಡ್ ಎಲ್ಲೋ ಕಲರ್ ಎರಡಿದೆ ಅಲ್ಲ ಎಲ್ಲೋ ಕಲರು ಆ ಕಡೆ ಒಂದು ಈ ಕಡೆ ಒಂದಿದೆ ಇವು ಸ್ವಲ್ಪ ಎಲ್ಲೆಲ್ಲೋ ಇತ್ತು ಅಲ್ಲೇ ಸೈಡಲ್ಲೇ ಒಂದೊಂದು ಒಂದೊಂದು ಕಡೆ ಎಲ್ಲ ಗುಡ್ಡೆ ಹಾಕಿದ್ರು ಅವನ್ನ ನಾನು ಲೈನ್ ಮಾಡಿದ್ದೀನಿ ಅಷ್ಟೇ ಏನು ಬೇರೆ ಗಿಡಗಳು ತಂದು ಅಲ್ಲೇನು ಜೋಡ್ಸೋಕೆ ಹೋಗಿಲ್ಲ ಇದು ನಾನು ಕಬ್ಬಣದ್ದು ರಾಡ್ ಮೇಲೆ ನೋಡಿ ಲೈಟ್ ಕಲರ್ ಆಗಿರೋದು ಆ ಸೈಡ್ ಹೊಸ ಚಿಗರು ಗ್ರೀನಾಗಿ ಇದೆ ಅದಕ್ಕೆ ನಾನು ಆದಷ್ಟು ಎಲ್ಲದರಲ್ಲಿ ಮಳೆ ಹೇಳಿ ನೋಡಿಸಿದ್ದೀನಿ ಮಳೆಗಳು ಇಟ್ಟುಗಳೇ ಆ ಥರ ಅದರಲ್ಲಿ ಐರನ್ ಕಮ್ಮಿ ಆದ್ರೇ ಎಲೆಗಳು ಆ ಥರ ಆಗೋದು ಅಂತ ಅದರಲ್ಲಿ ನಾನು ಇಟ್ಟಿರೋದ್ರಿಂದ ಇವಾಗ ಚೆನ್ನಾಗಾಗ್ತಿದೆ ಇದೊಂದು ದಾಸವಾಳ ಡಲ್ಲಾಗಿದೆ ನೋಡ್ಬೇಕು ಅದು ಏನಾಗುತ್ತೆ ಅಂತ ಇದರಲ್ಲೂ ನಾನೊಂದು ಕಬ್ಳದ್ದು ಪೀಸಿಡಬೇಕು ಆಮೇಲೆ ಅದಕ್ಕೊಂಚೂರು ಏನಾರು ಆರೈಕೆ ಮಾಡ್ಕೋಬೇಕು ಯಾಕೋ ಎಲೆಗಳೇ ಬರ್ತಾ ಇಲ್ಲ ಸರಿಯಾಗಿ ಅದು ಆಮೇಲೆ ಇಲ್ಲಿ ನಾನು ಸಪೋಟೋ ಗಿಡ ಒಂದು ಪಿಲ್ಲರ್ ಉದ್ದ ಜಾಸ್ತಿ ಇದೆ ಪಿಲ್ಲರಿಗೆ ಅಲ್ಲಿ ಸ್ವಲ್ಪ ರಾಡಾಕಿ ಎಲ್ಲ ಬಂದೋಬಸ್ತ್ ಮಾಡಿದಾರಲ್ಲ ಅಲ್ಲಿ ಬಿಟ್ಟಿದ್ದೀನಿ ಗಾಳಿ ಬಂದರೂ ಬೀಳ್ದೇ ಇರಲಿ ಅಂತ ಉದ್ದ ಗಿಡ ಅಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಚಿಕ್ಕ ಗಿಡ ಈ ಕಡೆ ಇಟ್ಟಿದ್ದೀನಿ ತೋರಿಸ್ತೀನಿ ಇಲ್ಲೆಲ್ಲ ದಾಸವಾಳ ಹೋಗೋಕೆ ಅಲ್ವಾ ಅರ್ಧದಲ್ಲಿ ಇಲ್ಲಿ ಈ ಥರ ಜಾಗ ಮಾಡ್ಕೊಂಡು ಇದಿಷ್ಟು ಗಿಡಕ್ಕೆ ಪಿಲ್ಲರಿಂದ ಈ ಸೈಡು ನೀರು ಹಾಕಂಗೆ ಮಾಡ್ಕಂಡೆ ಇವತ್ತು ಎಲ್ಲ ಜೋಡ್ಸ್ಕೊಂಡು ಭೀ ಆ ಕಡೆದು ಆ ಕಡೆ ಜೋಡಿಸ್ಕೊಂಡು ಈ ಕಡೆದು ಈ ಕಡೆ ಎರಡು ಕಡೆಯಿಂದ ಈ ಕಡೆ ಬಂದು ಈ ಕಡೆ ನೀರು ಹಾಕಬೇಕು ಆ ಕಡೆಯಿಂದ ಆ ಕಡೆ ಹಾಕ್ಬೇಕು ಆ ಥರ ಮಾಡಿದ್ದೀನಿ ಇವಾಗ ಯಾಕೆಂದರೆ ಒಂದೇ ಲೈನಲ್ಲಿ ಹಿಂಗೆ ಹೋಗಂಗಿಲ್ಲ ಇವಾಗ ಎಲ್ಲಿ ಬೇಕೋ ಅಲ್ಲಿ ಜೋಡಿಸಿದ್ದೀವಲ್ಲ ಅದರಿಂದ ಒಂದು ಲೈನಲ್ಲೇ ನಾವು ಒಂದು ಸೈಡ್ ಒಂದು ಸರಿ ಬರಬೇಕು ಇನ್ನೊಂದು ಸರಿ ಈ ಸರಿ ಬರಬೇಕು ಇಲ್ಲಿ ಚಿಕ್ಕದಾಗಿ ಪಿಲ್ಲರ್ ಕಟ್ಟಿರೋದ್ರ ಮೇಲೆಲ್ಲ ಸ್ಟ್ರಾಬೆರಿ ಗಿಡ ಅದು ಹಣ್ಣೆಲ್ಲ ಸೀಸನ್ ಆಗೋಯ್ತು ಗಿಡಗಳನ್ನು ಚೆನ್ನಾಗಿದ್ದಾವೆ ಆಮೇಲೆ ಇಲ್ಲೆಲ್ಲ ನಾನು ದಾಸವಾಳ ಇದನ್ನೇ ಹೇಳಿದ್ದು ಇಲ್ಲೆಲ್ಲ ಜೋಡ್ಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ಓಡಾಡ್ಬೋದು ಒಬ್ಬರು ಬಂದು ನೀರು ಹಾಕ್ಬೋದು ಆ ಥರ ಮಾಡಿದ್ದೀನಿ ಇಲ್ಲಿ ಒಂದು ಮೂರು ಲೈನ್ ಇದೆ ನೋಡಿ ಇಲ್ಲೂ ಮ ಅಷ್ಟೇ ಇದೆ ಇಲ್ಲೇ ಒಂದೆರಡು ಮಾವಿನ ಗಿಡ ಇದು ಸೈಡಲ್ಲಿ ಗ್ರಾಫ್ಟೆಡ್ ಪಕ್ಕದಲ್ಲೇ ಬಂದುಬಿಟ್ಟಿತ್ತಲ್ಲ ಅದನ್ನು ಕಟ್ ಮಾಡಾದ್ಮೇಲೆ ಈ ಗಿಡ ಮೇಲ್ಗಡೆದು ಚೆನ್ನಾಗಿ ಚಿಗಿರ್ತಾ ಇದೆ ನೋಡಿ ಅಲ್ಲಿ ಕಟ್ ಮಾಡಿದ್ದೀನಿ ಕಾಣಿಸ್ತಾ ಇದೆ ಕಟ್ ಮಾಡಿದ ಮೇಲೆ ಇದು ಸ್ವಲ್ಪ ಹೆಲ್ದಿ ಆಯಿತು ಈ ಗಿಡ ಒಂದೇ ಕಾ ಒಂದೇ ಒಂಚೆಲ್ಲ ಮೂರು ಇದೆಯಲ್ಲ ಆ ಕಾಯಿ ಬಾರಕ್ಕೆ ತುಂಬ ಬೊಗ್ಬಿಟ್ಟಿದೆ ಅದು ಇನ್ನೂ ಸ್ವಲ್ಪ ಕಲರ್ ಬಂದ ಮೇಲೆ ಕೀಳೋಣ ಅಂದ್ಕೊಂಡಿದ್ದೀನಿ ಅಲರ್ ಕಲರ್ ಬರ್ತಾಯಿಲ್ಲ ಇನ್ನೂ ದೊಡ್ಡದಾಗ್ತಾನೇ ಇದ್ದಾವೆ ಅವು ಅದಕ್ಕೆ ಇವತ್ತು ಮಾಡಿ ಒಂದು ಬೇರೆ ಕ ಕೋಲು ಉಣ್ಬಿಟ್ಟು ಕಟ್ಟಬೇಕು ಅಷ್ಟು ಬೊಗ್ಗಿರೋದು ಇಲ್ಲಾಂದರೆ ರೆಂಬೆನೆ ಮುರಿದೋಗಂಗಿದೆ ಅದು ಕಟ್ಬಿಟ್ರೆ ಸ್ವಲ್ಪ ಇದಾಗುತ್ತೆ ಅದು ಗ್ರಿಪ್ ಸಿಕ್ಕಂಗೆ ಇರುತ್ತೆ ಇನ್ನೂ ಒಂದು ಮೂರು ಗಿಡ ಸ್ಟಾಪರಿ ಗಿಡ ಆ ಸೈಡ್ ಎಲ್ಲೋ ಇದ್ವು ಅವನ್ನ ತಂದ್ಬಿಟ್ಟು ಈ ಕಡೆ ಹಿಂಗೆ ಮೇಲೆ ಇಟ್ಟಿದ್ದೀನಿ ಅದರಲ್ಲಿ ನೋಡಿ ಈ ಥರ ಬಂದಿರೋದು ನೋಡಿ ನೋಡಿ ನಾನು ಡೈಲಿ ಕೀಳ್ತಾ ಇರ್ತೀನಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಏನೇನು ಕೆಲಸ ಅಂದ್ರೂ ಓಡಾಡೋವಾಗ ಆ ಥರದ್ದೆಲ್ಲ ಕೀಳ್ತಾ ಇರ್ತೀನಿ ವೇಸ್ಟು ಹುಲ್ಲು ಪಲ್ಲು ಬಂದಿದ್ರೆ ಮಾಡಿದರೆ ಅದನ್ನೆಲ್ಲ ಕೇಳಿ ಕೀಳ್ಕೊಂಡು ಓಡಾಡ್ತಿರ್ತೀನಿ ಹಂಗೆ ಓಡಾಡಿದ್ರೆ ನಮಗೆ ಜಾಸ್ತಿ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಅದರಲ್ಲಿ ವೇಸ್ಟ್ ಬೆಳೆಯೋದು ಕಮ್ಮಿ ಆಗ್ಬಿಟ್ಟೆ ಬಿಟ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಕಣ್ಣಿಗೆ ಕಂಡಿದ್ದು ಕಂಡಿದ್ದು ಆವಾಗಲೇ ಕೈಯಲ್ಲಿ ರಿಮೂವ್ ಮಾಡ್ತಾ ಇರ್ತೀನಿ ಇದೆಲ್ಲ ಇಲ್ಲಿ ದಾಸವಾಳನೇ ಇರೋದು ಇಲ್ಲೂ ದಾಸವಾಳ ನೋಡಿ ಆ ಕಡೆಯಿಂದ ತೋರಿಸಿದ್ನಲ್ಲ ಆ ಕಡೆ ಅಷ್ಟಾಗುತ್ತೆ ಆಮೇಲೆ ಈ ಕಡೆಯಿಂದ ಇಷ್ಟು ಇಷ್ಟು ಹಿಂಗೆ ಕಟ್ಬೋದು ಅಲ್ಲಿ ಮಧ್ಯದಲ್ಲೇ ಪಿಲ್ಲರ್ ಬರುತ್ತೆ ಅಡ್ಡು ಒಟ್ಟಿಗೆ ಒಂದೇ ಉದ್ದಕ್ಕೂ ಹೋಗೋಕ್ಕಾಗಲ್ಲ ಪೂರ್ತಿ ಜೋಡ್ಸ್ಕೊಬೇಕು ಆಮೇಲೆ ಇವತ್ತು ಎಲೆ ಬಳ್ಳಿಗಳು ನೋಡಿ ಬಿಸಿಲಲ್ಲ ಇಟ್ಬಿಟ್ಟಿದೆ ಫಸ್ಟ್ ಇವನ್ನೇ ತೆಗೆದು ಅವರು ಇವಾಗ ಮತ್ತೆ ಅವರು ಇನ್ನೂ ಒಂದು ವಾರ ಅಂದ್ರಲ್ವ ನೋಡೋಣ ಅಂತೇಳಿ ಮತ್ತೆ ನಾನು ನೇರ್ಲೆಹಣ್ಣಿನ ಗಿಡದ ಬುಡಕ್ಕೆ ತಗೊಂಬಂದು ಇಟ್ಟಿದ್ದೀನಿ ಬಿಸಿಲು ಇರೋದ್ರಿಂದ ಏನೋ ಎಲೆಗಳೆಲ್ಲ ಲೈಟ್ ಕಲರ್ ಆಗಿಬಿಟ್ಟಿದ್ದಾವೆ ಅದರಲ್ಲೂ ಕಬ್ಬಿಣದ ಪೀಸ್ ಇಟ್ಟಿದ್ದೀನಿ ಆದರೂ ಲೈಟ್ ಆಗಿದ್ದಾವೆ ಅಂದರೆ ಎಲೆ ಬಳ್ಳಿಗೆ ಜಾಸ್ತಿ ಇರಬಾರ್ದಲ್ಲ ಅದರಿಂದ ಒಂದೊಂದು ದಿನ ತುಂಬ ಬಿಸಿಲೇ ಇರುತ್ತೆ ಅದರಿಂದ ಎಲೆ ಕಲರೆಲ್ಲ ಚೇಂಜ್ ಆಗಿದ್ದಾವೆ ಈ ಕಡೆ ಇಟ್ಟ ಮೇಲೆ ಸರಿ ಹೋಗ್ಬೋದು ಅಂದ್ಕೊಂಡಿದ್ದೀನಿ ಇಲ್ಲಿ ಬಾಳೆ ಗಿಡ ಅದು ತುಂಬ ಹೆಲ್ದಿಯಾಗಿ ಬರ್ತಾಯಿದೆ ಬಾಳೆ ಗಿಡಗಳು ಮಾತ್ರ ಎರಡು ಇತ್ತಲ್ಲ ಎರಡೂ ಚೆನ್ನಾಗಿ ಬರ್ತಾ ಇದ್ದಾವೆ ಅದು ಬ್ಯಾಗ್ ಸಾಲಲ್ಲ ಅನ್ಸುತ್ತೆ ನನಗೆ ನೋಡ್ಬೇಕೇನಾರು ರೀಪಾಟ್ ಮಾಡೋಕ್ಕವಾಗ ಮೆತ್ತು ತೆಗೆದುಬಿಟ್ಟು ಒಂದೊಂದು ಗಿಡ ಒಂದರಲ್ಲಿ ಇಟ್ಕೋಬೇಕು ಮನ್ ನೋಡಿ ಅದೇನಾದ್ರು ಮಾಡಿದಾಗ ಅದನ್ನು ನಿನ್ನ ಜೊತೆ ಶೇರ್ ಮಾಡ್ತೀನಿ ಹಂಗೆ ಏನಾರು ಮಾಡಿದರೆ ಅದು ಹಣ್ಣು ಬಿಡುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟು ಎಲೆಗಾದರೂ ಬರುತ್ತೆ ಅಂತ ತಂದಿಟ್ಟಿದ್ದೀನಿ ಇಲ್ಲೇ ಒಂದು ಸ್ವಲ್ಪ ಇದ್ದಾವೆ ಇದೇನು ದಾಸವಾಳ ಆ ಆಸ್ಪಳ ನೋಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದು ಸೈಡ್ ಜೋಡಿಸ್ಕೊಂಡು ಯಾಕೆಂದರೆ ಆ ಕಡೆ ಎಲ್ಲ ಪರವಾಗಿಲ್ಲ ಒಂದೇ ಥರ ಇದ್ದಾವೆ ಈ ಕಡೆ ಇಟ್ಟಿರೋವು ಸ್ವಲ್ಪ ಜಾಗ ಇಲ್ಲ ಅಂತ ಆ ಕಡೆ ಈ ಕಡೆ ಇಟ್ಟಿರೋವಲ್ಲ ಅಲ್ಲೊಂದು ಇಲ್ಲೊಂದು ಇದ್ವಲ್ಲ ಅವನ್ನೆಲ್ಲ ನೋಡ್ಕೊಂಡೆ ಆಮೇಲೆ ಇದು ಮರ ಸೂರ್ಯಕಾಂತಿ ಅಂತ ಅದು ಕಟಿಂಗ್ ಇಟ್ಟಿದೆ ಒಂದು ಆ ಗಿಡ ಹೋಗುತ್ತೆ ಅಂತ ಈ ಕಟಿಂಗ್ ಇಟ್ಟಿದ್ದೆ ಅದು ಚೆನ್ನಾಗಿ ಚಿಗುರಿದೆ ಇಲ್ಲಿಗೆ ಇಲ್ಲೊಂದು ಕಣಗುಲ್ ಗಿಡ ಸೇರ್ಕೊಂಡಿದೆ ಸದ್ಯಕ್ಕೆ ಇಲ್ಲೊಂದು ಪಾರಿಜಾತ ಗಿಡ ಹುಡುಗಡೆ ಈ ಸೈಡ್ ಬಂದಿದೆ ಆ ಕಡೆ ಅಷ್ಟೊಂದಿದ್ದಾವೆ ಈ ಕಡೆ ಒಂದಿದೆ ಈ ಕಡೆ ಪಾರಿಜಾತ ಗಿಡ ಎರಡು ಇದ್ದಿದ್ದು ಅಲ್ಲೊಂದ್ಸಿದೆ ಇಲ್ಲೊಂದಿದೆ ಕಣಗಿಲು ಗಿಡ ತುಂಬ ಇರೋವಲ್ಲ ಆ ಕಡೆ ಸೇರಿದೆ ಇದೊಂದು ಮಾತ್ರ ಈ ಕಡೆ ಬಂದಿದೆ ಅದು ಇನ್ನೊಂದು ಸರಿ ಆವಾಗಾರು ಜೋಡಿಸ್ಕೋಬೇಕು ಫಸ್ಟು ತರಕಾರಿ ಗಿಡ ಬದನೆ ಗಿಡ ಬೆಂಡೆ ಗಿಡ ಮಾತ್ರ ಜೋಡಿಸ್ಕೊಂತೀನಿ ನಾನು ಮಿಕ್ಕಿದವು ಇಟ್ಟರೂ ಪರವಾಗಿಲ್ಲ ಯಾಕೆಂದರೆ ಆ ಕಾಯಿಗಳು ಸಿಗಬೇಕು ಅನ್ನೋ ಇದಕ್ಕೆ ಒಂದೇ ಕಡೆ ಜೋಡಿಸ್ತೀನಿ ನಾನು ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಗಿಡ ಒಂದು ಸ್ವಲ್ಪ ಉದ್ದ ಬೆಳೆದ್ಬಿಟ್ಟು ಮುರಿದೋಗಿತ್ತು ಆಮೇಲೆ ಬೇರು ಬರ್ತಾಯಿದೆ ಈ ಥರ ನೋಡಿಸ್ತೀನಿ ನಿಮಗೆ ಅದೇನಕ್ಕೆ ಹಂಗೆ ಬೇರು ಬರುತ್ತೆ ಮಧ್ಯದಲ್ಲಿ ಅಂತ ನಂಗೆ ಗೊತ್ತಿಲ್ಲ ಗೊತ್ತಿದ್ದರೆ ಅದನ್ನು ಕಮೆಂಟಲ್ಲಿ ಹೇಳಿ ನಿಮಗೆ ಈ ಥರ ಬೇರು ಬಂದಿದೆ ಸೈಡಿಂದ ಇನ್ನೂ ಹೂವು ಕ ಮಗು ಏನಿಲ್ಲ ನಮ್ಮ ಫ್ರೆಂಡ್ ಕೊಟ್ಟಿದ್ದು ಅವರಲ್ಲಿ ಈ ಸರಿ ಫಸ್ಟ್ ಹೂವು ಬಿಟ್ಟಿತ್ತಂತೆ ಈ ಥರ ಬೇರು ಬಂದಿದೆ ಆ ಕಡೆ ಒಂದು ಸ್ವಲ್ಪ ಮುರಿದೋಗಿತ್ತು ಅದನ್ನೇ ಒಂದು ಚೂರಿಂಗ್ ದಾರ ಕಟ್ಟಿ ಇದು ಮಾಡಿದ್ದೀನಿ ಇಲ್ಲಿ ಮಧುಮಾಲತಿ ಅದು ಹೂವು ಚೆನ್ನಾಗಿ ಇದೆ ನೋಡಿ ಈ ಬದ್ನೆ ಗಿಡ ನಾನು ಪ್ರೂವ್ ಮಾಡ್ಕೊಂಡಿದ್ದ ಹಳೆ ಗಿಡ ಪ್ರೂವ್ ಮಾಡ್ಕೊಂಡಿದೆ ಪ್ರೂವ್ ಮಾಡುವಾಗ ಒಂದು ಸರಿ ಗಿಡ ಪ್ರೂವ್ ನಿಮ್ಗೆ ತೋರಿಸಿದ್ದೀನಿ ನಿಮಗೆ ಆವಾಗ ಇದಾದಮೇಲೆ ಇದೆಲ್ಲ ಇದೆಲ್ಲ ಹೊಸಾಚಿಗ್ರಿ ಬಂದಿರೋದು ಆಮೇಲೆ ಇದು ರೈನ್ ಲಿಲ್ಲಿ ಎಲ್ಲ ಮಳೆ ಬಂದು ಎರಡು ಮೂರು ದಿನದ ಮೇಲೆ ಮತ್ತೆ ಹೂವು ಚೆನ್ನಾಗಿ ಅರಳುತ್ತಾ ಇದ್ದಾವೆ ವೈಟ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಚಿಕ್ಕ ಪಾಟಲ್ಲೇ ಗೊಂಚಲು ಗೊಂಚಲಾಗಿ ಬಿಡ್ತಾವೆ ನೋಡೋಕೆ ಖುಷಿಯಾಗುತ್ತೆ ಇದು ಬಿಳಿ ನೇರಳೆ ಇದರಲ್ಲಿ ಎಲ್ಲೋ ಮೊಗ್ಗು ನಾನು ಹೂವು ಬಂದಿದ್ದು ನೋಡಿದೆ ಇವಾಗ ಕಾಣಲಿಲ್ಲ ನೆಕ್ಸ್ಟ್ ಡೇ ಯಾವಾಗ ಕಂಡ್ರೆ ತೋರಿಸ್ತೀನಿ ಇಲ್ಲೇ ಫ್ರೋನ್ ಮಾಡ್ಕೊಂಡಿರೋ ಕಟ್ಟಿಂಗಲ್ಲ ಕಣಗಲಿ ಗಿಡ ಎಲ್ಲ ಇಲ್ಲಿ ಮೂರು ಇಟ್ಟಿದ್ದೀನಿ ಇಲ್ಲೊಂದಿದೆ ಇದ್ರ ಪಕ್ಕದಲ್ಲ ಒಂದೆರಡು ದೊಡ್ಡ ದೊಡ್ಡದಾಗಿ ಬೆಳೆದಿರೋವು ಪ್ರೂವ್ ಮಾಡದೇ ಇರೋ ಒಂದೆರಡು ಇದ್ದಾವೆ ಈ ಥರ ಎಲ್ಲ ಒಂದೊಂದು ಕಡೆ ಅಂದಾಜಲ್ಲಿ ನಾನು ಇಲ್ಲಿ ಇಷ್ಟು ಗಿಡ ಇದ್ದಾವೆ ಅಂತ ನೋಡ್ಕೊಂಡಿದ್ದೀನಿ ಇಲ್ಲೂ ಇಲ್ಲಿ ಸೇರ್ಕೊಂಡಿದ್ದೀನಿ ಇವೆಲ್ಲ ಯಾಕೆ ಕಡೆ ಇತ್ತು ಅಂತ ಗೊತ್ತು ನಿಮಗೆ ನೋಡಿ ಇದು ಕಣಗಲಿ ಗಿಡದಲ್ಲಿ ಈ ಥರ ಬೀಜ ಬರುತ್ತೆ ಹೂವೆಲ್ಲ ಆಗೋದ್ಮೇಲೆ ಬ್ರಾಂಚಸ್ಸಲ್ಲಿ ಆ ಬೀಜ ಬರೋಕ್ಕೆ ಬಿಡಬೇಡಿ ನಾನು ಬೀಜ ಸಾಮಾನ್ಯ ಸಣ್ಣದಾಗಿ ಸಣ್ಣದಾಗಿದ್ದಾಗಲೇ ಕಟ್ ಮಾಡಿಬಿಡ್ತೀನಿ ನೋಡಿಲ್ಲ ಅದು ಬೀಜ ಆಗ್ತಾಯಿದೆ ಹಂಗಾದರೆ ಡಲ್ಲಾಗುತ್ತೆ ಗಿಡ ಅದು ಬೀಜದಿಂದ ಗಿಡ ಬರುತ್ತೋ ಇಲ್ಲ ಗೊತ್ತಿಲ್ಲ ನನಗೆ ಕಣಗಿಲಿ ಗಿಡ ಒಟ್ಟು ಅದನ್ನು ನಾನು ತೆಗೆದುಬಿಡ್ತೀನಿ ಯಾಕೆಂದರೆ ಇದು ಕಟಿಂಗಿಂದನೇ ಈಸಿಯಾಗಿ ಬರುತ್ತೆ ನಾವು ಬೀಜದಿಂದ ಬೆಳೆಸೋ ಅವಶ್ಯಕತೆ ಇರೋಲ್ಲ ಅದನ್ನು ಆಮೇಲೆ ಮಲ್ಲಿಗೆ ಗಿಡ ಈ ಕಡೆ ಒಂದು ಆ ಕಡೆ ಒಂದು ಇಟ್ಕೊಂಡು ಇನ್ನು ದೊಡ್ಡ ದೊಡ್ಡದಾಗಿ ಉದ್ದ ಇರೋವಲ್ಲ ಪಿಲ್ಲರ್ ಹತ್ರ ಹಿಂಗೆ ಜೋಡಿಸಿದ್ದೀನಿ ಇನ್ನ ಪೂರ್ತಿ ಜೋಡಿಸ್ದಂಗಲ್ಲ ಸುಮಾರಾಗಿ ಆಮೇಲೆ ಆ ಸೈಡ್ ಒಂದೆರಡು ಚಿಕ್ಕ ಚಿಕ್ಕದಾಗಿರೋವು ಇದರ ಪಕ್ಕದಲ್ಲೇ ಇದ್ದಾವೆ ನೋಡಿ ಇವೆರಡು ಇದು ಸ್ವಲ್ಪ ಡಬಲ್ ಪೆಟಲ್ದು ಅವೆರಡು ಇಲ್ಲಿದ್ದಾವೆ ಅಲ್ಲಿ ಗುಂಡು ಮಲ್ಲಿಗೆ ಅವು ಅಲ್ಲಿದ್ದಾವೆ ಇನ್ನು ಸಣ್ಣ ಮಲ್ಲಿಗೆ ಅವಲ್ಲ ಆ ಕಡೆ ನೋಡಿದ್ದೀರ ನೀವು ಇಲ್ಲಿ ಅಂಜೂರ ಹಣ್ಣಿನಂದು ಇನ್ನೊಂದು ಗಿಡ ಮಿಸ್ ಆಗಿತ್ತು ಆ ಕಡೆ ಇತ್ತು ತೊಗೊಂಬಂದು ಇಲ್ಲೇ ಮೂರು ಒಟ್ಟಿಗೆ ಇಟ್ಟಿದ್ದೀನಿ ಆಮೇಲೆ ಬೆಂಡೆ ಗಿಡ ಇದೆಲ್ಲ ಒಟ್ಟಿಗೆ ಜೋಡ್ಸ್ಕೊಂಡಿದ್ದೀನಿ ಪೂರ್ತಿ ಎಲ್ಲಿದ್ವೋ ಎಲ್ಲ ತಂದು ಒಂದೇ ಲೈನ್ ಮಾಡ್ಕೊಂಡಿದ್ದೀನಿ ಬದನೆ ಗಿಡ ಒಂದು ಮಾಡ್ಕೋಬೇಕು ಬದನೆ ಗಿಡ ಹಳೆ ಒಂದು ಕಡೆ ಹೊಸ ಒಂದು ಕಡೆ ಇಟ್ಕೊಂಡ್ರೆ ಅವು ನೆನಪಿರುತ್ತೆ ಆಮೇಲೆ ನಮಗೆ ಬಿಟ್ಟಾಗ್ಲೂ ಕಾಣಿಸುತ್ತೆ ಅವನ್ನೊಂದು ಮಾಡ್ಕೋಬೇಕು ಇನ್ನೆಲ್ಲ ಜೋಡಿಸ್ಕೊಳ್ಳೋದು ಏನೇ ಇರೋಲ್ಲ ಈ ಥರ ಮಾಡಿಟ್ಕಂಡ್ರೆ ನನಗೆ ಎಲ್ಲ ಕೆಲಸ ಆದಮೇಲೆ ಹುಡ್ಕೋಷ್ಟಿರೋಲ್ಲ ಜೋಡಿಸೋದು ಬೇಕು ಕೆಲಸ ಬೇಗ ಆಗುತ್ತೆ ಅನ್ನೋ ಇದಕ್ಕೆ ನಾನು ಬಿಡುವಿದ್ದಾಗಲ್ಲ ಈ ಥರ ಸಪ್ರೇಟ್ ಸಪ್ರೇಟ್ ಗಿಡಗಳು ಎಲ್ಲಿದ್ದು ತಂದು ಒಂದು ಕಡೆ ಇಡೋಕ್ಕೆ ಮಾಡ್ತಾಯಿದ್ದೀನಿ ದಾಸವಾಳ ಇಲ್ಲೊಂದು ಆರೋಳು ಆರೋಳ ಗಿಡ ಇದ್ದಾವೆ ಈ ಸೈಡು ಜಾಗ ಇರಲಿಲ್ಲ ಆ ಸೈಡು ಅಂತ ಇಟ್ಟಿದ್ನಲ್ವ ಅವನು ಇಲ್ಲೇ ಇದ್ದಾವೆ ಇನ್ನೂ ಒಂದೆರಡು ಗಿಡ ಆ ಸೈಡ್ ಹೋಗಿದ್ದಾವೆ ಈ ಥರ ಆಗಿರುತ್ತೆ ನಾವು ಇದನ್ನು ಹಿಂಗೆ ಮಾಡೋದು ಮಟ್ಟೋದು ಪೂರ್ತಿ ಮುಗಿಯೋವರೆಗೂ ಇದು ನಡೀತಾನೇ ಇರುತ್ತೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಈ ಥರ ಮಾಡ್ಕೊಂಡು ಹೋಗಬೇಕು ಅದರಲ್ಲಿ ಒಂದು ಸೊಪ್ಪಿನ ಗಿಡ ಇದೆ ಅದ್ರ ಬಗ್ಗೆ ಅವಾಗಾರು ಮುಂದೆ ಹೇಳ್ತೀನಿ ಅದು ತುಂಬ ಒಳ್ಳೆಯದು ಹೆಲ್ತಿಗೆ ಅದನ್ನು ತೋರಿಸ್ತೀನಿ ಆಮೇಲೆ ಇಲ್ಲಿ ನೋಡಿ ಚೇಪೆಕಾಯಿ ನಾನು ಕಿಚನ್ ವ್ಯಸ್ಟಿ ನಡಬೇಕೆ ಬಕ್ಕಿ ಇದರಲ್ಲಿ ಪಾಟಲ್ಲಿ ಹಾಕ್ತಾ ಇದ್ದೀನಿ ಅನಿಸುತ್ತಲ್ಲ ಚೇಪೆ ಗಿಡದ ಒಂದು ಹಣ್ಣಾಗಿರೋದಿತ್ತು ಅದು ತಿಂದಿರಲಿಲ್ಲ ಹಾಕಿರೋದು ಏನು ಅದರದ್ದು ಬೀಜ ಇದ್ದಲ್ಲೆಲ್ಲ ಸಸಿ ಬಂದಿದ್ದಾವೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸುಮಾರು ಒಂದು ಏಳೆಂಟು ಸಸಿ ಇದ್ದಾವೆ ಇಷ್ಟು ಚಿಕ್ಕದ ಸಸಿ ಇರಬೇಕಾರೆ ನೀವು ಬುಡದ ಸಮೇತ ಬೇರ್ ಸಮೇತ ಬೇರ್ಗೆಲ್ಲೂ ಡ್ಯಾಮೇಜ್ ಆಗ್ದಂಗೆ ನಿಧಾನವಾಗಿ ತೆಗಿಬೇಕು ಇದೇನು ಹಣ್ಣಿನ ಗಿಡಯ ಮೇಲುಗಡೆ ಎಷ್ಟು ಗಿಡ ಇರುತ್ತೋ ಕೆಳಗಡೆ ಬೇರೂ ಅಷ್ಟು ಉದ್ದನೇ ಇರುತ್ತೆ ತುಂಬ ದೊಡ್ಡ ಗಿಡ ಬಿಟ್ಬಿಟ್ರೆ ನಮಗೆ ತೆಗಿಯುವ ಬೇರು ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಇಷ್ಟು ಗಿಡ ಇದ್ದಾಗ ನೀವು ಎಲ್ಲರೂ ಬೀಜ ಹಾಕಿದ್ದ ಆ ಥರ ಸಸಿ ಬಂದಿದ್ದರೆ ಹಣ್ಣಿಂದು ಯಾವುದೇ ಎಣ್ಣೆಯಿಂದಾಗಲಿ ಇಷ್ಟಿದ್ದಾಗ ನೀವು ತೆಗೆದುಬಿಡಿ ಬೇರೆ ಸಮೇತ ತೆಗೆದು ಸಪ್ರೇಟ್ ಒಂದು ಪಾಟ ಚಿಕ್ಕ ಪಾಟಲ್ಲಿ ಇಟ್ಕೊಳ್ಳಿ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಕೆಳಗಡೆ ಆ ಗಿಡ ಎಷ್ಟಿತ್ತು ಈ ಗಿಡ ಎಷ್ಟಿದೆ ಅಂತ ಆಮೇಲೆ ಇಲ್ಲೊಂದು ಪಾಟಲ್ಲಿ ಖಾಲಿ ಇತ್ತು ನಾನು ಕಟಿಂಗ್ ಏನೋ ಇಟ್ಟಿದ್ದು ಅದು ಬಂದಿಲ್ಲ ಅನ್ಸುತ್ತೆ ಆ ಪಾಟ್ ಖಾಲಿ ಇತ್ತು ಅದನ್ನು ತೆಗೆದ್ಬಿಟ್ಟು ನಾನು ಆ ಪಾಟಲ್ಲಿ ಇವಾಗ ಈ ಸಸಿ ಇಡ್ತಾಯಿದ್ದೀನಿ ಚೇಪೆ ಗಿಡದ ಸಸಿ ಇದರಲ್ಲಿ ಸುಮಾರು ದೊಡ್ಡದಾಗುತ್ತೆ ಸುಮಾರು ದೊಡ್ಡದಾದ ಮೇಲೆ ನಾವು ಇನ್ನೊಂದು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ಕೋಬೇಕು ಇವಾಗ ಒಂದು ನರ್ಸರಿ ಪಾಟ್ ಅಲ್ವಾ ಇದಾದ್ಮೇಲೆ ಇದರಲ್ಲೇ ಒಂಚೂರು ದೊಡ್ಡದಾದ ಮೇಲೆ ನೆಕ್ಸ್ಟು ಇದಕ್ಕಿಂತ ಸ್ವಲ್ಪ ದೊಡ್ಡ ಪಾಟ್ ಹಿಂಗೆ ಒಂದು ಎರಡು ಮೂರು ಕಡೆ ಬದಲಾಯಿಸ್ಕೊಂಡು ಅದೊಂದು ತುಂಬ ಸುಮಾರಾಗಿ ದೊಡ್ಡದಾಗಿದೆ ಅಂದಾಗ ನಾವು ದೊಡ್ಡ ಪಾಟಿ ರಿಪಾರ್ಟ್ ಮಾಡ್ಕೋಬೋದು ಅಥವಾ ಅದಕ್ಕೆ ಕಸಿ ಕಟ್ಟಿ ನಾವು ಬೇಗ ಹಣ್ಣು ಬಿಡೋ ಗಿಡ ಕೂಡ ಮಾಡ್ಕೋಬೋದು ಅದು ಯಾವ ಥರ ಅಂತ ನಾನು ಮಾಡವ ತೋರಿಸ್ತೀನಿ ಬಾಯಲ್ಲಿ ಹೇಳಿದರೆ ಅರ್ಥ ಆಗೋಲ್ಲ ಬೀಜದಿಂದ ಬೆಳೆಸ್ಬೇಕು ಅನ್ನೋರು ಈ ಥರ ನಾನು ಹೇಳಿದ್ನಲ್ಲ ಮೂರ್ನಾಲ್ಕು ಸರಿ ಬದಲಾಯಿಸ್ಕೊಂಡು ಲಾಸ್ಟಲ್ಲಿ ಒಂದು ದೊಡ್ಡ ಪಾಟಿಗೆ ಸ್ವಲ್ಪ ಬೇರ್ ಕಟ್ ಮಾಡಿ ಇಡೋದ್ರಿಂದ ಐದು ವರ್ಷದ ಮೇಲೆ ಹಣ್ಣು ಬಿಡ್ತವೆ ಕಾಯಿ ಬಿಡುತ್ತೆ ಆ ಥರ ಬೇಕಾದ್ರೂ ಬೆಳೆಸ್ಕೋಬೋದು ಇವಾಗ ನೋಡ್ಸಿದ್ದು ನಾನು ಮೊದಲು ನಾಟಿ ಮಾಡಿದ್ದು ಅದು ಇವಾಗ ಸುಮಾರು ದೊಡ್ಡದಾಗಿದೆ ಈ ಥರ ಒಂದು ಸಸಿಗಳು ಒಂದು ಐದಾರು ಮಾಡ್ಕೊಂಡ್ರೆ ನಾವು ಅದನ್ನು ಮಾಡ್ಕೊಬೋದು ನಮಸ್ತೆ ಇನ್ನೊಂದು ಹುಡುಗ ಸಿಗ್ತೀನಿ